ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಂಥ ಪಂದ್ಯ ತುಂಬಾ ಒನ್ ಸೈಡೆಡ್ ಪಂದ್ಯವಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ 9 ವಿಕೆಟ್ಗಳಿಂದ ಈ ಪಂದ್ಯವನ್ನು ಗೆದ್ದುಕೊತಾರೆ. ಮೊದಲನೇ ಇನ್ನಿಂಗ್ಸ್ನಲ್ಲೇ ಈ ಪಂದ್ಯ ಯಾವ ರೀತಿ ಕೊನೆ ಆಗುತ್ತೆ ಅನ್ನೋದು ಬಹುತೇಕ ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. 115 ರನ್ಗಳ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯಾವತ್ತೂ ಕೂಡ ಚಾಲೆಂಜಿಂಗ್ ಅಂತ ಅನಿಸಿರಲಿಲ್ಲ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗೆ ಗಳಿಸೋದು 115 ರನ್ಗಳನ್ನ. ಪಂಜಾಬ್ ಪರ ಆರಂಭದಲ್ಲಿ ಮಯಾಂಕ್ ಅಗರ್ವಾಲ್ 24 ರನ್ನನ್ನು ಗಳಿಸಿದ್ರೆ ಇನ್ನಿಂಗ್ಸ್ನ ಮಧ್ಯದಲ್ಲಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ 32 ರನ್ನನ್ನು ಗಳಿಸ್ತಾರೆ. ಬೇರೆ ಯಾರೂ ಕೂಡ ಹೇಳ್ಕೊಳ್ಳೋ ಅಂಥ ಆಟವನ್ನು ಆಡೋದಿಲ್ಲ. ಇನ್ನು ಡೆಲ್ಲಿ ಪರ ಖಲೀಲ್ ಅಹಮದ್, ಲಲಿತ್ ಯಾದವ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಎಲ್ಲರೂ ಕೂಡ ಎರಡೆರಡು ವಿಕೆಟನ್ನು ಪಡ್ಕೋತಾರೆ. ಇನ್ನು ವಿಶೇಷ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಈ ಪುಟಾಣಿ ಟಾರ್ಗೆಟನ್ನು 10.3 ಓವರ್ಗಳಲ್ಲೇ ಚೇಸ್ ಮಾಡ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಟ್ರಾಂಗೆಸ್ಟ್ ಓಪನಿಂಗ್ ಜೋಡಿಯಾಗಿರುವಂಥ ಪೃಥ್ವಿ ಶಾ ಹಾಗೂ ವಾರ್ನರ್ ಜೋಡಿ 4ನೇ ಬಾರಿಗೆ 50ಕ್ಕಿಂತ ಹೆಚ್ಚು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ದಾರೆ. ವಾರ್ನರ್ 30 ಬಾಲ್ಗೆ 60 ರನ್ಗಳನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಪೃಥ್ವಿ ಶಾ 20 ಬಾಲ್ಗೆ 41 ರನ್ನನ್ನು ಗಳಿಸಿದ್ದಾರೆ.